ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ನಮಗೆ 100% ಬಹಳ ವಿಶ್ವಾಸ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಆಗಿರತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಇವರು ತಂದೆ ಆದಂಥ ದಿವಂಗತ ಎಸ್ ಟಿ ಜಯರಾಮ್ರವರ ಕೊಡುಗೆ ಭಾಳ ಅಪಾರವಾದದ್ದು. ಎಲ್ಲಿಗೆ ಹೋದರೂ ಸಹ ಎಸ್ ಟಿ ಜಯರಾಮ್ರವರು ಹಿಂದೆ ಕೆಲಸ ಮಾಡ್ತಿದ್ರು, ಅಂಥವ್ರ ಮಗ ಇವತ್ತು ನಿಂತಿದ್ದಾರೆ, ಈಗ ಅವರನ್ನು ಗೆಲ್ಲಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ಜನಗಳಲ್ಲಿ ವಿಶ್ವಾಸ ಇದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಎಸ್ ಟಿ ಜಯರಾಮ್ರವರ ಹೆಸರಿನಲ್ಲಿ ನಮಗೆ ಸರ್ಕಲ್ಗಳಿದೆ, ಎಸ್ ಟಿ ಜಯರಾಮ್ರ ಹೆಸರಿನಲ್ಲಿ ಬಡಾವಣೆಗಳಿದೆ, ಎಸ್ ಟಿ ಜಯರಾಮ್ರ ಹೆಸರಿನಲ್ಲಿ ಹಲವಾರು ಪಾರ್ಕ್ಗಳು ಈ ಥರದ್ದೆಲ್ಲ ಹೆಸರಿನಲ್ಲಿ ಇರೋದರಿಂದ ಅವರ ಕೀರ್ತಿ ನಮ್ಮ ಈಗಿನ ಅಭ್ಯರ್ಥಿಗೆ ಲಭಿಸುತ್ತೆ. ಅದರಿಂದ ನಮ್ಮ ಅಭ್ಯರ್ಥಿಗೆ 100ಕ್ಕೆ 100 ಭಾಗ ಗೆಲ್ಲುವಂಥ ವಿಶ್ವಾಸವು ಮತ್ತು ನಮಗೆ ನಮ್ಮೆಲ್ಲ ಕಾರ್ಯಕರ್ತರು ಇದೆ. ಕಾರಣ ಏನು ಅಂತಂದರೆ, ಈ ಹಿಂದೆ ಗೆದ್ದಿರ್ತಕ್ಕಂಥ ಎಲ್ಲ ಪಕ್ಷಗಳು ಸಹ ನೋಡಿ, ಉದಾಹರಣೆಗೆ ಹೇಳ್ಬೇಕಂದ್ರೆ ಇತ್ತೀಚೆಗೆ ನಮ್ಮ ಎರಡು ಬಾರಿ ಸರ್ಕಾರ ಬಂದಾಗಲೂ ಶುಗರ್ ಫ್ಯಾಕ್ಟ್ರಿ ನಡೆಸಿದ್ದೀವಿ. ನಮ್ಮದೇ ಸ್ಥಾನ ನಂದೇ, ನನ್ನ ಎರಡು ಕಣ್ಣಿದ್ದಂಗೆ ಅಂತ ಹೇಳುವಂಥ ಏನು ಒಂದು ಜೆ ಡಿ ಎಸ್ ಪಕ್ಷದವರು ಇದುವರೆಗೂ ಶುಗರ್ ಫ್ಯಾಕ್ಟ್ರಿ ನಡೆಸಿದ್ದೇ ಇಲ್ಲ. ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆದರೂ ಶುಗರ್ ಫ್ಯಾಕ್ಟ್ರಿ ನಡೀತು, ಬೊಮ್ಮಯ್ಯರ್ ಚೀಫ್ ಮಿನಿಸ್ಟರ್ ಆದರೂ ಶುಗರ್ ಫ್ಯಾಕ್ಟ್ರಿ ನಡೀತು. ಆ ವಿಶ್ವಾಸ ಇದೆಯಲ್ಲ ರೈತರಲ್ಲಿ. ಮತ್ತು ನರೇಂದ್ರ ಮೋದಿಯವರು 6,000 ರೂಪಾಯಿ, ರಾಜ್ಯ ಸರ್ಕಾರ 4,000 ರೂಪಾಯಿ ಕೊಡ್ತಾ ಇದೆಯಲ್ಲ, ಮಂಡ್ಯದ ರೈತರಲ್ಲಿ ಉತ್ಸಾಹ ಇದೆ. ಆ ಉತ್ಸಾಹನೇ ಇವತ್ತು ನಮಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಅಶೋಕ್ ಜಯರಾಮ್ ಅವರು 100ಕ್ಕೆ 100 ಭಾಗ ಗೆಲ್ತಾರೆ. ಮತ್ತು ಎಲ್ಲ ಗ್ರಾಮೀಣ ಪ್ರದೇಶದ ಜನ ಇರ್ಬೋದು, ಸ್ಲಮ್ಮಿನ ಜನ ಇರ್ಬೋದು, ನಗರವಾಸಿ ಜನ ಇರ್ಬೋದು, ಅಂದು ಎಸ್ ಟಿ ಜಯರಾಮ್ ಇಂದು ಅಶೋಕ್ ಜಯರಾಮ್ ಅಂತ ಮಾತನಾಡ್ತಾ ಇದಾರಲ್ಲ, ಆ ಉತ್ಸಾಹ. ಮತ್ತು ಇನ್ನು ಯುವಕರಿದ್ದಾರೆ, ಮತ್ತು ಮೃದು ಭಾಷಿಗರು, ಕೆಲಸ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಇರತಕ್ಕಂಥ ಈ ಯುವ ನಾಯಕ ಗೆಲ್ಲಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಲ್ಲಿ ಎಷ್ಟು ಆಸೆ ಇದೆಯೋ ಅಷ್ಟೇ ಸಾರ್ವಜನಿಕರು ಅಷ್ಟೇ ಆಸೆ ಇದೆ. 100ಕ್ಕೆ 100 ಭಾಗ ನಾವು ಗೆಲ್ತೇವೆ, ಈ ವಿಶ್ವಾಸ ನಮಗಿದೆ. ಸರಿ, ಎಸ್ ಟಿ ಜಯರಾಮ್ ಅವರು ಮಂಡ್ಯ ಜಿಲ್ಲೆಗೆ ಅಪಾರ ಕೊಡುಗೆ ಇದೆ, ಅದರಲ್ಲೂ ಮಂಡ್ಯ ಭಾಗದಲ್ಲಿ ಅವರ ಮಗ ಅಶೋಕ್ ಜಯರಾಮ್ ಅವರು ಬಂದಿರೋದು ಭಾರಿ ಅನುಕೂಲ ಆಗುತ್ತೆ. ಇವಾಗ ಸ್ಲೋಗನ್ ಹೆಂಗೆ ಚೇಂಜ್ ಆಗ್ಬಿಟ್ಟಿದೆ ಅಂದರೆ, ಇಂಡಿಯಾಗೆ ಮೋದಿ, ಮಂಡ್ಯಕ್ಕೆ ಅಶೋಕ್ ಜಯರಾಮ್ ಅನ್ನೋ ಲೆವೆಲ್ಗೆ ಚೇಂಜ್ ಆಗಿದೆ. ಈ ಸಲ 100ಕ್ಕೆ 100 ಗೆದ್ದೇ ಗೆಲ್ತೀವಿ, ಅದೇನು ಚೇಂಜ್ ಮಾಡೋಕ್ಕಾಗಲ್ಲ ಯಾರ ಕೈಲೋ. ಎಲ್ಲ ಇವಾಗ ಇಲ್ಲಿ ನಿಂತಿರೋರು ಎಲ್ಲ ರಾಜಕಾರಣಿಗಳು ಮೋಸ ಮಾಡಿ ದುಡ್ಡು ಮಾಡಿ ಬಂದು ರಾಜಕಾರಣ ಮಾಡ್ತವ್ರೆ. ಮನೆಯಲ್ಲಿರೋ ದುಡ್ಡನ್ನ ಖರ್ಚು ಮಾಡಿ ತಿರ್ಗಾ ಗೆದ್ದು ಜನಕ್ಕೋಸ್ಕರ ಏನಾರ ಮಾಡಬೇಕು ಅಂತ ಒಂದು ವ್ಯಕ್ತಿ ಅಶೋಕ್ ಜಯರಾಮ್ ಬಂದಿದ್ದಾರೆ. 100ಕ್ಕೆ 100 ಭಾಗ ಮಂಡ್ಯದಲ್ಲಿ ಗೆದ್ದೇ ಗೆಲ್ತಾರೆ.